ಹಲೋ, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಒಂದು ತರಗತಿಯಲ್ಲಿ ಹ್ಯಾವಿಂಗ್ ವರ್ಬ್ಗಳಂತ ಕರಿತೀವಿ, ವರ್ಬ್ಗಳಲ್ಲಿ ಬರ್ತಕ್ಕಂಥ ಇವು ಮೂರು ಹ್ಯಾವಿಂಗ್ ವರ್ಬ್ಗಳಂತ ಬರ್ತವೆ. ಅಂದರೆ ವರ್ಬ್ ಅಂದರೆ ಸ್ಟೇಟ್ ಆಫ್ ಆನ್ ಆಕ್ಷನ್, ಸ್ಟೇಟ್ ಆಫ್ ಆನ್ ಎಕ್ಸಿಸ್ಟೆನ್ಸ್, ಅಂದರೆ ಅವನ ಹತ್ರ ಏನಿದೆ ಅಥವಾ ಏನಿತ್ತು ಅಂತ ಹೇಳೋದೇ ವರ್ಬ್ ಅಂತ ಕರಿತೀವಿ. ಇವತ್ತು ಹ್ಯಾವಿಂಗ್ ವರ್ಬ್ ಅಂತ ಬರ್ತದೆ, ಅದರಲ್ಲಿ ಪ್ರೆಸೆಂಟ್ ಮತ್ತು ಪಾಸ್ಟ್ ಅಂತ ಡಿವೈಡ್ ಮಾಡ್ತೇವೆ. ಪ್ರೆಸೆಂಟ್ ಅಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಬಂದರೆ ಪಾಸ್ಟ್ ಅಲ್ಲಿ ಹ್ಯಾಡ್ ಅಂತ ನಾವು ಬಳಕೆಯನ್ನ ಮಾಡ್ತೇವೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥವು, ಅದೇ ರೀತಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ಗಳಂತ ನಾವು ಹೇಳ್ಬೋದು. ಇವುಗಳನ್ನ ಕೆಲವೊಂದ್ಸಾರಿ ಮೇನ್ ವರ್ಬ್ಗಳಾಗಿ ನಾವು ಉಪಯೋಗ ಮಾಡ್ತೇವೆ, ಕೆಲವೊಂದ್ಸಾರಿ ಹೆಲ್ಪಿಂಗ್ ವರ್ಬ್ಗಳ ಜೊತೆಗೆ ನಾವು, ಅಂದ್ರೆ ಮೇನ್ ವರ್ಬ್ಗಳ ಜೊತೆಗೆ ಹೆಲ್ಪಿಂಗ್ ವರ್ಬ್ಗಳಾಗಿ ನಾವು ಬಳಸ್ತೇವೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಹ್ಯಾವ್ ಮತ್ತು ಹ್ಯಾಸ್ ಇವುಗಳನ್ನ ಪ್ರೆಸೆಂಟ್ ಅಲ್ಲಿ ನಾವು ಬಳಕೆ ಮಾಡ್ತೇವೆ, ಅಂದ್ರೆ ಈಗ ಏನಿದೆ, ಸದ್ಯ ಏನಿದೆ ಅಂತ ಹೇಳಿಕೆ ನಾವು ಬಳಸ್ತೇವೆ. ಹ್ಯಾವ್ ಮತ್ತು ಹ್ಯಾಸ್ ಅಂದ್ರೆ ಇದರ ಅರ್ಥ ಕನ್ನಡದಲ್ಲಿ ಇದೆ ಅಂತ ಅರ್ಥ. ಹ್ಯಾಡ್ ಅನ್ನ ನಾವು ಫಾಸ್ಟ್ ಅಲ್ಲಿ ನನ್ನ ಹತ್ರ ಅದು ಇತ್ತು ಅಂತ ಹೇಳಲಿಕ್ಕೆ ನಾವು ಬಳಸ್ತೇವೆ. ಹ್ಯಾಡ್ ಅಂದ್ರೆ ಪಾಸ್ಟ್ ಅಲ್ಲಿ ಬಳಸ್ತೇವೆ ನಾವು, ಅಂದ್ರೆ ಈಗಿಲ್ಲ ಅಂತ ಅರ್ಥ ಅದು. ಹಾಗಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ನಾವು ಬಳಸಬೇಕು ಅನ್ನೋದನ್ನ ನಾವು ಹೇಳ್ತೇವೆ. ಸಬ್ಜೆಕ್ಟ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಆಬ್ಜೆಕ್ಟ್. ಎಸ್ಪೆಷಲಿ ಈ ಹ್ಯಾವಿಂಗ್ ವರ್ಬ್ಗಳನ್ನ ಮೇನ್ ವರ್ಬ್ಗಳಾಗಿ ನಾವು ಬಳಸುವಾಗ ನಾವು ಆಲ್ಮೋಸ್ಟ್ ನೌನ್ಗಳನ್ನ ನಾವು ಬಳಸ್ತೇವೆ. ನೋಡಿ, ಸ್ಮಾರ್ಟ್ಫೋನ್, ಕಾರ್, ಬಂಗ್ಲೂ, ವಾಲೆಟ್, ಏಕರ್ ಆಫ್ ಫಾರ್ಮ್, ವಾಲೆಟ್, ಫೀವರ್, ಇವುಗಳೆಲ್ಲವುಗಳನ್ನು ನೌನ್ ಅಂತ ನಾವು ಕರಿತೀವಿ, ಅಂದ್ರೆ ನಾಮಪದಗಳು. ನೋಡಿ, ಹ್ಯಾವ್ ಮತ್ತು ಹ್ಯಾಸ್ ಅಂದ್ರೆ ಇದೆ ಅಂತ ಅರ್ಥ, ಹ್ಯಾಡ್ ಅಂದ್ರೆ ಇತ್ತು ಅಂತ ಅರ್ಥ. ನೋಡಿ, ಐ, ವಿ, ಯು, ದೇ ಇವುಗಳು ಬಂದಾಗ ನಾವು ಹ್ಯಾವ್ ಅನ್ನು ಬಳಸ್ತೇವೆ. ಅದೇ ರೀತಿ ಹೀ, ಶೀ, ಇಟ್, ಇಲ್ಲಿ ಇಟ್ ಬದಲಾಗಿ ನಾನು ಡಾಗ್ ಅಂತ ತಗೊಂಡಿದ್ದೆ, ಹ್ಯಾಸ್ ಅಂತ ಬಳಸ್ತೇವೆ. ಯಾಕಂದ್ರೆ ಇವು ಸಿಂಗ್ಯುಲರ್ ಸಬ್ಜೆಕ್ಟ್ ಗಳ ಜೊತೆಗೆ ಹ್ಯಾಸ್ ಅನ್ನೋದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್, ಸಿಂಗ್ಯುಲರ್ ಹ್ಯಾವಿಂಗ್ ವರ್ಬ್. ಇಲ್ಲಿ ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್ ಅಂದ್ರೆ ನನ್ನ ಹತ್ತಿರ ಸ್ಮಾರ್ಟ್ ಫೋನ್ ಇದೆ. ನೋಡಿ, ಈಗ ಏನಿದೆ ಅಂತ ಹೇಳಕ್ಕೆ ನಾವು ಹ್ಯಾವ್ ಅನ್ನು ಬಳಸಿ ನಾವು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ಬಳಸ್ತೇವೆ. ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್, ವಿ ಹ್ಯಾವ್ ಅ ಕಾರ್, ನಮ್ಮ ಹತ್ರ ಕಾರ್ ಇದೆ. ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್ ಅಂದ್ರೆ ಅಸ್ತಿತ್ವ, ಅಂದ್ರೆ ಈಗಿರ್ತ ಏನಿದೆ ಅವನ ಹತ್ರ ಅಂತ ಹೇಳಿಕೆ ನಾವು ಬಳಸ್ತೇವೆ. ಯು ಹ್ಯಾವ್ ಅ ಬಂಗ್ಲೋ, ನಿನ್ನ ಹತ್ರ ಬಂಗ್ಲೋ ಇದೆ, ಅರಮನೆ ಇದೆ ಅಂತ ನಾವು ಹೇಳ್ತೇವೆ. ದೇ ಹ್ಯಾವ್ ಅ ಸ್ಮಾರ್ಟ್ ಫೋನ್, ಅವರ ಹತ್ತಿರ ಸ್ಮಾರ್ಟ್ ಫೋನ್ ಇದೆ. ದೇ ಹ್ಯಾವ್ ಅ ಕಾರ್, ಅವರ ಹತ್ತಿರ ಕಾರ್ ಇದೆ. ಹೀ ಹ್ಯಾಸ್ ಎ ಸ್ಮಾರ್ಟ್ ಫೋನ್. ನೋಡಿ, ಹೀ ಜೊತೆಗೆ ಬಂದಾಗ ಹ್ಯಾಸ್ ಅನ್ನ ಬಳಸಿ ನಾವು ನಮ್ಮನ್ನ ಬಳಸ್ತೇವೆ. ಹೀ ಹ್ಯಾಸ್ ಅ ಸ್ಮಾರ್ಟ್ ಫೋನ್, ಅವನ ಹತ್ತಿರ ಕಾರ್ ಇದೆ. ಶೀ ಹ್ಯಾಸ್ ಅ ಕಾರ್ ಸ್ಮಾರ್ಟ್ ಫೋನ್, ಅವಳ ಹತ್ತಿರ ಸ್ಮಾರ್ಟ್ ಫೋನ್ ಇದೆ. ಸೊ ಈ ರೀತಿ ಸ್ಟ್ರಕ್ಚರ್ ನಾವು ಬಳಸ್ಕೊಂಡು ಸಿಂಪಲ್ ಆಗಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಮ್ಮ ಹತ್ರ ಏನಿದೆ ಏನಿತ್ತು ಅಂತ ಹೇಳಕ್ಕೆ ನಾವು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ಬಳಸ್ಕೊಂಡು ನಾವು ಕೂಡ ಮನೆಯಲ್ಲಿಯೇ ಇಂಗ್ಲಿಷ್ ಅನ್ನ ನಾವು ಈಸಿಯಾಗಿ ನಮ್ಮ ಚಾನಲ್ ಮುಖಾಂತರ ಕಲಿಬಹುದು. ಇವುಗಳನ್ನ ಒಂದು ಸಪರೇಟ್ ಆಗಿ ನೋಟ್ಸ್ ಮಾಡಿಟ್ಕೊಳ್ಳಿ, ಡೈಲಿ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಸೊ ದಟ್ ವಿ ಕ್ಯಾನ್ ಲರ್ನ್ ಆಲ್ಸೋ ಇಂಗ್ಲಿಷ್ ಆಸ್ ಲೈಕ್ ಕನ್ನಡ. ಕನ್ನಡದ ತರನೇ ನಾವು ಕೂಡ ಇಂಗ್ಲಿಷ್ ಅನ್ನ ಕಲಿಬಹುದು. ಶೀ ಹ್ಯಾಸ್ ಅ ಬಂಗ್ಲೋ, ಅವಳ ಹತ್ತಿರ ಬಂಗ್ಲೋ ಇದೆ. ಅವನ ಹತ್ತಿರ, ಅವಳ ಹತ್ತಿರ, ನಮ್ಮ ಹತ್ರ ಏನಿದೆ ಅಂತ ಹೇಳಕ್ಕೆ ನಾವು ಹ್ಯಾವ್ ಮತ್ತು ಹ್ಯಾಸ್ ಅನ್ನು ಬಳಸಿ ನಾವು ನೌನ್ಗಳನ್ನು ಬಳಸಿ ವಾಕ್ಯವನ್ನು ನಾವು ಬಳಸ್ತೇವೆ. ಡಾಗ್ ಹ್ಯಾಸ್ ಫೀವರ್, ನಾಯಿಗೆ ಜ್ವರ ಇದೆ. ಡಾಗ್ ಹ್ಯಾಸ್ ಫೀವರ್, ನಾಯಿಗೆ ಜ್ವರ ಇದೆ. ಹೀ ಹ್ಯಾಸ್ ಅ ಆನ್ ಏಕರ್ ಆಫ್ ಫಾರ್ಮ್, ಅವನ ಹತ್ತಿರ ಒಂದು ಎಕರೆ ಜಮೀನಿದೆ. ಆನ್ ಏಕರ್ ಆಫ್ ಫಾರ್ಮ್, ಫಾರ್ಮ್ ಅಂದ್ರೆ ಜಮೀನು, ಹೊಲ ಅಂತ ಕರಿತೇವೆ, ಗದ್ದೆ ಅಂತ ಕರಿತೇವೆ. ಹೀ ಹ್ಯಾಸ್ ಅ ವಾಲೆಟ್, ಅವನ ಹತ್ತಿರ ಪರ್ಸ್ ಇದೆ. ನೋಡಿ,
ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ಕಲಿತು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಕಲಿತು. ಇವುಗಳನ್ನ ಕ್ವಶನ್ ಹೇಗೆ ಮಾಡೋದು, ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಅನ್ನೋ ಕೂಡ ನೋಡೋಣ. ಸಬ್ಜೆಕ್ಟ್ ಜೊತೆಗೆ ಡೂ ಮತ್ತು ಡಸ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಿ ನೆಗೆಟಿವ್, ಇಂಟ್ರಾಗೇಟಿವ್, ಎಸ್ ಆರ್ ನೋ ಟೈಪ್ ಅಂದ್ರೆ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡ್ತೇವೆ, ಪ್ಲಸ್ ನಾಟ್ ಹಚ್ಚಿ ನೆಕ್ಸ್ಟ್ ಇದೇ ಹ್ಯಾವ್ ಮತ್ತು ವರ್ಬ್ಗಳನ್ನ ಬಳಸಿ ನೆಕ್ಸ್ಟ್ ಆಬ್ಜೆಕ್ಟ್ ಅಂದ್ರೆ ನೌನ್ಗಳ ಬಳಸಿ ವಾಕ್ಯ ಮಾಡೋಣ. ನೋಡಿ, ಐ ಹ್ಯಾವ್ ಎ ಸ್ಮಾರ್ಟ್ ಫೋನ್ ಅಂದ್ರೆ ಇದರ ಅರ್ಥ ಏನು, ನನ್ನ ಹತ್ರ ಈಗ ಸ್ಮಾರ್ಟ್ ಫೋನ್ ಇದೆ ಅಂತ ಅರ್ಥ. ಈಗ ಸದ್ಯ ಇದೆ ಹೌದಾ. ಇದನ್ನ ಪ್ರಶ್ನೆ ಹೇಗ್ ಮಾಡೋದು, ಮೊದಲು ಡೂಗಳನ್ನ ಬಳಸ್ತೇವೆ. ನೋಡಿ, ಡೂ ಎಲ್ಲಿಗೆ ಬಳಸ್ತೇವೆ ಅಂದ್ರೆ ಐ, ವಿ, ಯು, ದೇ ಇವುಗಳು ಬಂದಾಗ ಡೂ ಅನ್ನ ಬಳಸ್ತೇವೆ. ಇಲ್ಲಿ ಕ್ವಶನ್ ಮಾಡ್ಲಿಕ್ಕೆ ಮತ್ತು ನೆಗೆಟಿವ್ ಸೆಂಟೆನ್ಸ್ ಅನ್ನು ಮಾಡ್ಲಿಕ್ಕೆ. ಡಸ್ ಅನ್ನ ಎಲ್ಲಿ ಬಳಸ್ತೇವೆ, ಹಿ, ಶಿ, ಇಟ್ ಗಳು ಬಂದಾಗ, ಥರ್ಡ್ ಪರ್ಸನ್ ಪ್ರನೌನ್ ಗಳು ಬಂದಾಗ ಡಸ್ ಅನ್ನು ಬಳಸ್ತೇವೆ. ನೋಡಿ, ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ತಿರ ಈಗ ಸ್ಮಾರ್ಟ್ ಫೋನ್ ಇದೆ. ಅದೇ ಈಗ ಸದ್ಯ ಇರುತ್ತೆ, ಪ್ರೆಸೆಂಟ್ ಅಲ್ಲಿ ಬಳಸ್ತೇವೆ ಹ್ಯಾವ್ ಮತ್ತ ಹ್ಯಾಸ್ ಅನ್ನು. ಡೂ ಅನ್ನ ಬಳಸಿ ನಾವು ಕ್ವಶನ್ ಅನ್ನ ಮಾಡಿದ್ವಿ. ಡೂ ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ. ನೋಡಿ, ಡೂ ಐ ಹ್ಯಾವ್ ಅ ಪೆನ್, ನನ್ನ ಹತ್ರ ಪೆನ್ ಇದೆಯಾ. ಡೂ ಐ ಹ್ಯಾವ್ ಅ ಕಾರ್, ನನ್ನ ಹತ್ರ ಕಾರ್ ಇದೆಯಾ. ಸೊ ಈ ರೀತಿ ಡೂ ಅನ್ನ ಬಳಸಿ ನಾವು ಪ್ರಶ್ನೆಯನ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಐ ಡೋಂಟ್ ಹ್ಯಾವ್ ಅ ಸ್ಮಾರ್ಟ್ ಫೋನ್. ಮತ್ತೆ ಐನ ಮೊದಲಿಗೆ ತೊಗೊಂಡ್ಬನ್ನಿ, ಡೂ ಪ್ಲಸ್ ನಾಟ್ ಸೇರಿದ್ರೆ ಡೋಂಟ್ ಅಂತ ಆಗುತ್ತೆ. ಐ ಡೋಂಟ್ ಹ್ಯಾವ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ. ನೋಡಿ, ಪ್ರಶ್ನೆ ಹೇಗೆ ಮಾಡೋದು, ಡೂ ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್ ನಮ್ಗೆ ಕೇಳ್ತಾರೆ. ಡೂ ಯು ಹ್ಯಾವ್ ಅ ಸ್ಮಾರ್ಟ್ ಫೋನ್, ನಿನ್ನ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ. ಇತ್ತು ಅಂತ ಹೇಳಲಿಕ್ಕೆ ಎಸ್ ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್ ಅಂತ ಹೇಳ್ತೇವೆ. ಅದನ್ನೇ ನೆಗೆಟಿವ್ ಅಲ್ಲಿ ಏನ್ ಹೇಳ್ತೇವೆ, ಇಲ್ಲ ಅಂತ ಹೇಳಲಿಕ್ಕೆ ಐ ಡೋಂಟ್ ಹ್ಯಾವ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ. ನೋಡಿ, ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ. ನೆಕ್ಸ್ಟ್ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್. ಡೋಂಟ್ ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇದ್ರಲ್ಲಿಲ್ವೇ. ಸೊ ನೋಡಿ, ನೆಕ್ಸ್ಟ್ ಹೀ ಶೀ ಇಟ್ ಗಳು ಬಂದಾಗ ಏನನ್ನ ಬಳಸ್ತೀವಿ. ನೋಡಿ, ಹೀ ಹ್ಯಾಸ್ ಎ ವಾಲೆಟ್, ಅವನ ಹತ್ತಿರ ಪರ್ಸ್ ಇದೆ ಅಂದ್ರೆ ಇದು ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಅವನ ಹತ್ರ ಏನಿದೆ ಅಂತ ಹೇಳ್ತೀವಿ. ಇದನ್ನ ಪ್ರಶ್ನೆ ಹೇಗ್ ಮಾಡೋದು, ಇಲ್ಲಿ ಡಸ್ ಅನ್ನ ತಗೊಳ್ಳಿ ಫಸ್ಟ್ ಗೆ, ಡಸ್ ಆನಂತರ ಸಬ್ಜೆಕ್ಟ್. ಡಸ್ ಹಿ ಹ್ಯಾವ್, ಮತ್ತೆ ನೋಡಿ ಹ್ಯಾವ್ ಬಂತೀವಿ ಮತ್ತೆ ಹ್ಯಾಸ್ ಬಳಸ್ಬಾರ್ದು ಹಿ ಶೀಟ್ ಅಂತ ಇಲ್ಲಿ ಕ್ವಶನ್ ಮಾಡುವಾಗ. ಡಸ್ ಯಾಕಂದ್ರೆ ಆಲ್ರೆಡಿ ಸಿಂಗ್ಯುಲರ್ ಮೇನ್ ವರ್ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಿದ್ದೇವೆ, ಇದನ್ನ ಸೇಮ್ ಇಲ್ಲಿ ಹ್ಯಾವ್ ಅಂತ ಬಳಸ್ತೀವಿ. ಡಸ್ ಹಿ ಹ್ಯಾವ್ ಅ ವಾಲೆಟ್, ಅವನ ಹತ್ರ ಪರ್ಸ್ ಇದೆಯಾ. ಡಸ್ ಹಿ ಹ್ಯಾವ್ ಅ ವಾಲೆಟ್, ಡಸ್ ಹಿ ಹ್ಯಾವ್ ಅ ಕಾರ್, ಡಸ್ ಹಿ ಹ್ಯಾವ್ ಅ ಕಾರ್, ಅವಳ ಹತ್ರ ಕಾರ್ ಇದೆಯಾ, ಅವನ ಹತ್ರ ಕಾರ್ ಇದೆಯಾ. ನೋಡಿ, ಹಿ ಡಸಂಟ್ ಹ್ಯಾವ್ ಅ ವಾಲೆಟ್, ಅವನ ಹತ್ರ ಪರ್ಸ್ ಇಲ್ಲ. ಡಸಂಟ್ ಹಿ ಹ್ಯಾವ್ ಅ ವಾಲೆಟ್, ಅವನ ಹತ್ರ ಪರ್ಸ್ ಇದ್ರಲಿಲ್ವೇ. ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅಂತ ನಾವು ಬಳಸಿ ಹೇಳಿದ್ವಿ. ಅಂದ್ರೆ ನೆಕ್ಸ್ಟ್ ಏನು, ಹ್ಯಾಡ್ ಅನ್ನ ಎಲ್ಲಿ ಬಳಸೋದು, ಹೇಗೆ ಬಳಸೋದು ಅನ್ನೋ ಕೂಡ ಈಗ ನೋಡ. ಹ್ಯಾಡ್ ಅಂದ್ರೆ ಏನು, ಇದು ಪಾಸ್ಟ್ ಅಲ್ಲಿ ನಾವು ಬಳಸ್ತೇವೆ. ಅಂದ್ರೆ ಹ್ಯಾಡ್ ಅಂದ್ರೆ ಪಾಸ್ಟ್, ನನ್ನ ಹತ್ರ ಇತ್ತು. ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಈಗ ಇದೆ ಅಂತ ಹೇಳಕ್ಕೆ ನಾವು ಬಳಸ್ತೇವೆ. ಓಕೆ, ಹ್ಯಾಡ್ ಅನ್ನ ಕೂಡ ನೋಡೋಣ. ಹ್ಯಾಡ್ ಅನ್ನ ಹೇಗೆ ಬಳಸೋದು ಅನ್ನೋದ ನೋಡೋಣ. ಯಾವಾಗ ಐ, ವಿ, ಯು, ದೇ, ಹಿ, ಶಿ, ಇಟ್ ಅಂದ್ರೆ ಇಟ್ ಬದಲಾಗಿ ಅಲ್ಲಿ ನಾನು ಡಾಗ್ ಅಂತ ತಗೊಂಡಿದ್ದೆ. ಹ್ಯಾಡ್ ಅಂದ್ರೆ ಏನು, ನನ್ನ ಹತ್ರ ಈ ಹಿಂದೆ ಇತ್ತು ಈಗ ಇಲ್ಲ ಅಂತ ಅರ್ಥ. ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಎಲ್ಲಿ ಬಳಸಿದ್ವಿ, ಈಗಿದೆ ಪ್ರೆಸೆಂಟ್ ಅಲ್ಲಿ ಅಂತ ಅರ್ಥ. ಹೊಂದಿದ್ದೆ, ಹೊಂದಿರುವೆನು ಅಂತ ಅರ್ಥ. ನೋಡಿ, ಐ ಹ್ಯಾಡ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇತ್ತು, ಈ ಹಿಂದೆ ಇತ್ತು, ಈಗ ಬೇರೆ ಮೊಬೈಲ್ ಇದೆ ಅಂತ ಅರ್ಥ, ಅಥವಾ ಕಳೆದೋಗಿದೆ ಅಂತ ಅರ್ಥ. ಐ ಹ್ಯಾಡ್ ಅ ಸ್ಮಾರ್ಟ್ ಫೋನ್, ಈ ಹಿಂದೆ ನನ್ನ ಹತ್ರ ಸ್ಮಾರ್ಟ್ ಫೋನ್ ಇತ್ತು ಅಂತ ಅರ್ಥ. ವಿ ಹ್ಯಾಡ್ ಅ ಕಾರ್, ನಮ್ಮ ಹತ್ರ ಕಾರ್ ಇತ್ತು, ಈಗ ಇಲ್ಲ, ಅಥವಾ ಏನೋ ಕೊಟ್ಟಿದ್ದೀನಿ, ಮಾರಿದ್ದೀನಿ ಅಥವಾ ಅಂತ ಅರ್ಥ. ವಿ ಹ್ಯಾಡ್ ಎ ಕಾರ್, ಇದನ್ನ ಪಾಸ್ಟ್ ಅಲ್ಲಿ ನಾವು ಈ ಹಿಂದೆ ಇತ್ತು ಅಂತ ಹೇಳಿಕೆ ನಾವು ಬಳಸ್ತೇವೆ. ಯು ಹ್ಯಾಡ್ ಅ ಸ್ಮಾರ್ಟ್ ಫೋನ್, ನಿನ್ನ ಹತ್ರ ಸ್ಮಾರ್ಟ್ ಫೋನ್ ಇತ್ತು ಅಂತ ಹೇಳ್ತೀವಿ. ದೇ ಹ್ಯಾಡ್ ಅ ಬಂಗ್ಲೋ, ಅವರ ಹತ್ತಿರ ಬಂಗ್ಲೋ ಇತ್ತು, ಭವ್ಯವಾದ ಬಂಗ್ಲೋ ಇತ್ತು. ನೋಡಿ, ದೇ ಹ್ಯಾಡ್ ಅ ಬಂಗ್ಲೋ, ಅವರ ಹತ್ತಿರ ಇತ್ತು, ಈ ಹಿಂದೆ ಇತ್ತು, ಈಗ ಇಲ್ಲ, ಅಥವಾ ಏನೋ ಆಗಿದೆ, ಅಥವಾ ಏನೋ ಮಾರಿದ್ದಾರೆ ಅಂತ ಅರ್ಥ. ಹಿ ಹ್ಯಾಡ್ ಅ ಸ್ಮಾರ್ಟ್ ಫೋನ್, ಅವನ ಹತ್ತಿರ ಸ್ಮಾರ್ಟ್ ಫೋನ್ ಇತ್ತು. ನೋಡಿ,
ಪಾಸ್ಟ್ ಅಲ್ಲಿ ಇತ್ತು ಅಂತ ಹೇಳಿಕ್ಕೆ ಇದನ್ನ ಹಿ ಹ್ಯಾಸ್ ಅನ್ ಇದೆ ಅಂತ ಹೇಳಿಕ್ಕೆ ಬಳಸ್ತೇವೆ. ಶಿ ಹ್ಯಾಡ್ ಅ ವಾಲೆಟ್, ಅವಳ ಹತ್ತಿರ ಪರ್ಸ್ ಇತ್ತು. ಡಾಗ್ ಹ್ಯಾಡ್ ಫೀವರ್, ನಾಯಿಗೆ ಜ್ವರ ಇತ್ತು ಈಗ ಕಡಿಮೆ ಆಗಿದೆ ಅಂತ. ಹಿ ಹ್ಯಾಡ್ ಆನ್ ಎಕರ್ ಆಫ್ ಫಾರ್ಮ್, ಅವನ ಹತ್ತಿರ ಒಂದು ಎಕರೆ ಹೊಲ ಇತ್ತು ಅಥವಾ ಗದ್ದೆ ಇತ್ತು ಅಂತ ಅರ್ಥ. ಶಿ ಹ್ಯಾಡ್ ಅ ಬಂಗ್ಲೋ, ಅವಳ ಹತ್ತಿರ ಬಂಗ್ಲೋ ಇತ್ತು ಅಂತ ನಾವು ಹೇಳಿಕೆ ಬಳಸ್ತೇವೆ. ಹ್ಯಾಡ್ ಅಂದ್ರೇನು? ಪಾಸ್ಟ್ ಅಲ್ಲಿ ನಮ್ಮ ಹತ್ರ ಏನಿತ್ತು ಅಂತ ಹೇಳಿಕೆ ಬಳಸ್ತೇವೆ. ಹ್ಯಾವ್ ಮತ್ತು ಹ್ಯಾಸ್ ಅನ್ನ ನಾವು ಈಗ ಪ್ರೆಸೆಂಟ್ ಅಲ್ಲಿ ನನ್ನ ಹತ್ರ ಏನಿದೆ ಅಂತ ಹೇಳಿಕೆ, ಎಕ್ಸಿಸ್ಟೆನ್ಸ್ ಅಲ್ಲಿ ಅಂದ್ರೆ ಅಸ್ತಿತ್ವ ಏನಿದೆ ಅಂತ ಹೇಳಿಕೆ ನಾವು ಬಳಸ್ತೇವೆ. ಅದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಹ್ಯಾಡ್ ಬಳಸಿ, ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್. ನೋಡಿ, ಸಬ್ಜೆಕ್ಟ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್ ಅಂದ್ರೆ ನೌನನ್ನು ಜಾಸ್ತಿ ಬಳಸ್ತೇವೆ. ನೋಡಿ, ಐ ಹ್ಯಾಡ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ತಿರ ಸ್ಮಾರ್ಟ್ ಫೋನ್ ಇತ್ತು ಅಂದ್ರೆ ಈ ಹಿಂದೆ ಪಾಸ್ಟ್ ಅಲ್ಲಿ ಯಾವುದೋ ಕಾಲದಲ್ಲಿ ಇತ್ತು ಅಂತ ಅರ್ಥ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಅಂತಂದ್ರೆ, ಮೊದಲಿಗೆ ಸಬ್ಜೆಕ್ಟ್ ಇರುತ್ತೆ, ಇಲ್ಲಿ ಡಿಡ್ ಅನ್ನ ಬಳಸ್ತೇನೆ. ಡಿಡ್ ಅನ್ನ ಬಳಸಿ ನಾವೇನ್ ಮಾಡ್ತೇವೆ, ನೆಗೆಟಿವ್ ಸೆಂಟೆನ್ಸ್. ನೋಡಿ, ಐ ಡಿಂಟ್, ಡಿಡ್ ಪ್ಲಸ್ ನಾಟ್, ಐ ಡಿಂಟ್ ಹ್ಯಾವ್. ಡಿಡ್ ಪ್ಲಸ್ ನಾಟ್ ಸೇರಿದ್ರೆ ಡಿಂಟ್ ಅಂತ ಆಗುತ್ತೆ, ಆ ನಂತರ ಹ್ಯಾವ್ ಬಳಸ್ತೇವೆ. ನೋಡಿ, ಐ ಡಿಂಟ್ ಹ್ಯಾವ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇದ್ದಿರ್ಲಿಲ್ಲ, ಇದ್ದಿದ್ದಿಲ್ಲ ಅಂದ್ರೆ ಈ ಹಿಂದೆ ಇದ್ದಿದ್ದಿಲ್ಲ ಅಂತ ಹೇಳ್ತೀವಿ. ಡಿಡ್ ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇದ್ದಿತ್ತ ಅಂತ ಹೇಳ್ತೇವೆ. ಡಿಡ್ ಅನ್ನು ಬಳಸಿ ಪ್ರಶ್ನೆಯನ್ನ ಮಾಡ್ತೇವೆ. ಡಿಂಟ್ ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇದ್ದಿದ್ದಿಲ್ವೇ, ಈ ರೀತಿ ಹೇಳಲಿಕ್ಕೆ ನಾವು ಎಸ್ ಆರ್ ನೋ ಟೈಪ್ ಅಂದ್ರೆ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅನ್ನು ಬಳಸಲಿಕ್ಕೆ ನಾವು ಡಿಡ್ ಪ್ಲಸ್ ನಾಟ್ ಅನ್ನು ಸೇರಿ ಮೊದಲಿಗೆ ಡಿಂಟ್ ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇದ್ದಿದ್ದಿಲ್ವೇ ಅಂತ ನಾವು ಹೇಳಲಿಕ್ಕೆ ಬಳಸ್ತೇವೆ. ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ಹ್ಯಾವ್ ಹ್ಯಾಸ್ ಮತ್ತು ಹ್ಯಾಡ್ ಅನ್ನು ಬಳಸಿ ಸಿಂಪಲ್ ಆಗಿ ನಾವು ಯಾವ ರೀತಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬಳಸಬೇಕು, ಯಾವ ರೀತಿಯಾಗಿ ಬಳಸಬೇಕು, ಹೇಗೆ ಬಳಸಬೇಕು, ಅದರ ಅರ್ಥ ಏನು ಅಂತ ನಾವು ಪೂರ್ಣವಾಗಿ ತಿಳ್ಕೊಂಡ್ವಿ. ಸೊ ಇದೇ ರೀತಿ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಹೇಗೆ ಬೇರೆ ಬೇರೆ ಒಂದು ಕಂಟೆಂಟ್ ಜೊತೆಗೆ ನಾವು ಆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬಳಸಬೇಕು ಅನ್ನೋದನ್ನು ಕೂಡ ನಾವು ಕಲಿಯೋಣ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.